जनार्दन रेड्डिಯಿಂದ ರಂಗೇರಿದ ಗಂಗಾವತಿ ಸ್ಲೋ ಅಂಡ್ ಸ್ಟಡಿ ಫಾರ್ಮುಲಾದಲ್ಲಿ ರೆಡ್ಡಿ ಓಟ ಗಣಿದಣಿ ಮಾಡಿರೋ ಸ್ಟ್ರಾಟಜಿ ಏನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಇದೀಗ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ತುಂಬಾನೇ ಜೋರಾಗ್ತಾ ಇದೆ. ಏನು ಮಾಡಬೇಕು? ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ನಿಲ್ಲಬೇಕು ಅಂತ, ಹೇಗಾರು ಕಿಂಗ್ ಮೇಕರ್ ಆಗಬೇಕು ಅಂತ ಜೆಡಿಎಸ್. ಈ ಮಧ್ಯೆ ಇದೀಗ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ, ಅದರಲ್ಲೂ ಗಂಗಾವತಿಯಲ್ಲಿ ಕೊಪ್ಪಳವನ್ನು ತಮ್ಮ ಕರ್ಮಭೂಮಿಯಾಗಿ ಮಾಡಿಕೊಂಡಿದ್ದಾರೆ. ಗಂಗಾವತಿಯಿಂದ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಪಾರ್ಟಿ ಅನೌನ್ಸ್ ಮಾಡಿದ್ದ ರೇಂಜಿಗೂ ಸದ್ಯ ಜನಾರ್ದನ್ ರೆಡ್ಡಿ ಹೋಗ್ತಿರೋ ಹಾದಿಗೂ ಏನೋ ವ್ಯತ್ಯಾಸ. ತುಂಬ ಸ್ಲೋ ಆಗಿ ಸಾಕ್ತವ್ರೆ ಅನ್ನೋ ಮಾತುಗಳು, ರಾಜಕೀಯ ವಿಶ್ಲೇಷಕರ ಮಾತು. ಇದು ಸ್ಲೋ ಆ್ಯಂಡ್ ಸ್ಟಡಿ, ಒಂದು ರೀತಿ ಆಮೆ ಮತ್ತು ಮೊಲದ ಓಟು ಸ್ಪರ್ಧೆ ಎಲ್ಲರಿಗೂ ಗೊತ್ತಿರ್ಬೋದು. ಹಾಗಾಗಿ ನಿಧಾನವಾಗಿ ಚಲಿಸಿ ಗೆಲುವನ್ನು ದಾಖಲಿಸಬೇಕು ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಲೆಕ್ಕಾಚಾರ. ಜನಾರ್ದನ್ ರೆಡ್ಡಿ ಅವರಿಂದಾಗಿ ಗಂಗಾವತಿ ಕ್ಷೇತ್ರ ತುಂಬಾ ರಂಗೇರಿದೆ. ಹೌದು ವೀಕ್ಷಕರೇ, ಗಂಗಾವತಿ ಒಂದೇ ಅಲ್ಲ, ರಾಜ್ಯದ ಹಲವು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಟಿಕೆಟನ್ನು ಅನೌನ್ಸ್ ಮಾಡುವವರೆಗೂ ಜನಾರ್ದನ್ ರೆಡ್ಡಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಯಾಕಪ್ಪ ಹಂಗೆ? ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ತುಂಬ ಜನ ಅವರೇ, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ತುಂಬ ಅವರೇ, ಎರಡೂ ಪಕ್ಷದಲ್ಲಿ CM ಆಗೋ ಆಕಾಂಕ್ಷಿಗಳು ತುಂಬ ಅವರೇ. ಇವೆಲ್ಲ ನೋಡ್ಕೊಂಡು ಟಿಕೆಟ್ ಅನೌನ್ಸ್ ಆದಮೇಲೆ ಯಾರು ಬಂಡಾಯ ಹೇಳ್ತಾರೆ, ಯಾರು ನಿಜಕ್ಕೂ ಪಕ್ಷಕ್ಕಾಗಿ ದುಡಿದವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಯಾರು ತಮ್ಮ ತಮ್ಮ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ರೊಚ್ಚಿಗೇಳ್ತಾರೆ, ಅಂಥವ್ರಿಗೆ ಟಿಕೆಟನ್ನು ಕೊಟ್ಟು ಒಳ ಏಟನ್ನು ಕೊಡಬೇಕು ಅನ್ನೋದು ಜನಾರ್ದನ್ ರೆಡ್ಡಿಯ ಲೆಕ್ಕಾಚಾರ. ಹೀಗಾಗಿ ತಾನು ಗಂಗಾವತಿಯಿಂದ ಸ್ಪರ್ಧಿಸ್ತೇನೆ ಅನ್ನೋದನ್ನು ಬಿಟ್ಟರೆ, ಅದು ಕೂಡ ಅಫಿಷಿಯಲ್ ಅಲ್ಲ, ಅವ್ರು ಹೇಳಿದ್ರು ಗಂಗಾವತಿಯಿಂದ ನಾನು ಸ್ಪರ್ಧಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅನ್ನೋದು ಬಿಟ್ಟರೆ, ಅಫಿಷಿಯಲ್ ಆಗಿ ಜನಾರ್ದನ್ ರೆಡ್ಡಿಯವರ ಪಾರ್ಟಿಯಿಂದ ಇನ್ನೂ ಕೂಡ ಯಾರು ಎಲ್ಲಿ ಎತ್ತ ಯಾವುದೇ ಇಲ್ಲ. ಸದ್ಯ ಪಾರ್ಟಿಗೆ ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಾರ್ಯಾರಿಗೆ BJPಲಿ ಸರಿಯಾಗಿ ಮನ್ನಣೆ ಸಿಗ್ತಿಲ್ಲ, ಯಾರ್ಯಾರಿಗೆ JDSಲ್ಲಿ ಸಿಗ್ತಿಲ್ಲ, ಯಾರ್ಯಾರಿಗೆ ಕಾಂಗ್ರೆಸ್ಸಲ್ಲಿ ಸಿಗ್ತಿಲ್ಲ, ಅವರೆಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿ ಕಡೆ ಸಾಕ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಶಾಲ್ ಹಾಕ್ಬಿಟ್ಟು ಒಂದು ಫ್ಲ್ಯಾಗ್ ಕೊಟ್ಟು ವೆಲ್ಕಮ್ ಮಾಡ್ಕೊತಾವ್ರೆ, ಜೊತೆಗೆ ಒಂದೊಂದು ಗ್ರೂಪ್ ಫೋಟೋ ತಗೊಂಡು. ಅಂದರೆ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಆದರೆ ಅದು ರಾಜಕೀಯ ವಲಯದಲ್ಲಿ ಹೆಚ್ಚಿಗೆ ಚರ್ಚೆ ಆಗ್ತಿಲ್ಲ. ಯಾವಾಗ ಚರ್ಚೆ ಆಗುತ್ತೆ? ಯಾರೊಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಜನಾರ್ದನ್ ರೆಡ್ಡಿಯ ಬೆನ್ನನ್ನು ತಟ್ಟಿದಾಗ, ಅವ್ರ ಹೆಗಲಿಗೆ ಸಾಥನ್ನು ಕೊಟ್ಟಾಗ. ಅದು ಯಾವಾಗ? ಕಾದು ನೋಡಬೇಕು. BJP ಮತ್ತು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ. ಸದ್ಯ ನಾವು ಕೊಪ್ಪಳ ಜಿಲ್ಲೆಯನ್ನು ತೆಗೆದುಕೊಳ್ಳೋದಾದರೆ, ಕೊಪ್ಪಳ, ಕನಕಗಿರಿ, ಕುಷ್ಟಗಿ ಮತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಬಯಸಿ ಕಾಂಗ್ರೆಸ್ ಹಾಗೂ BJP ಎರಡೂ ಪಕ್ಷಗಳಿಂದ ಹಲವು ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಫಸ್ಟ್ ಕೊಪ್ಪಳದಿಂದ ಶುರು ಮಾಡ್ತೀನಿ. ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ, ಅವೆಲ್ಲ ನೋಡ್ಕೊಂಡು ಫೈನಲ್ ಮಾಡ್ತೀವಿ ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನು ಗಂಗಾವತಿ ವಿಚಾರಕ್ಕೆ ಬರೋದಾದರೆ, ಗಂಗಾವತಿಯಲ್ಲೇ ಸಾಕಷ್ಟು ಜನ ಕಾಂಗ್ರೆಸ್ಸಿಂದ ಆಸ್ಪಿರೆಂಟ್ಗಳು, BJPಯಿಂದ ಪರಣ ಮುನವಳ್ಳಿ, ಮತ್ತು ಕಾಂಗ್ರೆಸ್ನಿಂದ ಇಕಬಾ ಅಂಸಾರಿ, ಮಲಿಕಾರ್ಜುನ್ ನಾಗಪ್ಪ, ಹಾಗೆ JDSನಿಂದ ಕೆಲ ತಿಂಗಳುಗಳ ಹಿಂದಷ್ಟೇ ಕಾಂಗ್ರೆಸ್ ಸೇರಿರುವ HR ಶ್ರೀನಾಥ್ ಅರ್ಜಿ ಸಲ್ಲಿಸಿದವ್ರೆ. ಶ್ರೀನಾಥ್ ಮತ್ತು ನಾಗಪ್ಪ ಅವರ ಬಣ ನಾವು ಮೂಲ ಕಾಂಗ್ರೆಸ್ಸಿಗರು, ನಮಗೆ ಟಿಕೆಟ್ ಕೊಡಬೇಕು ಅಂತ. ಮತ್ತೊಂದು ಕಡೆ ಟಿಕೆಟ್ ತಂದು ತೋರಿಸ್ತೀನಿ ಅಂತ ಇಕಬಾ ಅಂಸಾರಿ ಬಹಿರಂಗವಾಗಿ ಹೇಳೋರೆ. ಕಾಂಗ್ರೆಸ್ನಲ್ಲಿ ಭಾರಿ ಗೊಂದಲ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು, ಯಾರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ. ಏನೋ ಪರವಣ್ಣ ಮುನವಳ್ಳಿ ಅವರು 2008 ಮತ್ತು 2018 ಎರಡೂ ಬಾರಿ ಕೂಡ ಶಾಸಕರಾಗಿದ್ದಾರೆ. ಪ್ರೆಸೆಂಟ್ ಅವರೇ MLA. 2013 ಇಕಬಾ ಅಂಸಾರಿಯಲ್ಲಿ MLA ಆಗಿದ್ದರು. ಹೀಗಾಗಿ ಸಿಟ್ಟಿಂಗ್ MLA ಪರವಣ್ಣ ಮುನವಳ್ಳಿಗೂ ರೆಡ್ಡಿ ಅಂದರೆ ಭಯ ಇಲ್ಲದೆ ಇರುತ್ತಾ? 2008 ಸರ್ಕಾರವನ್ನು ಐಜ್ಯಾಕ್ ಮಾಡಿದಂಥ ಜನಾರ್ದನ್ ರೆಡ್ಡಿ 2023 ಕೊಪ್ಪಳದಲ್ಲಿ, ಅದರಲ್ಲೂ ಗಂಗಾವತಿ ಕ್ಷೇತ್ರವನ್ನು ಅಲ್ಲಾಡ್ಸೋಕ್ಕಾಗಲ್ವಾ? ಹೀಗಾಗಿ ಎಲ್ಲೋ ಒಂದು ಕಡೆ ರೆಡ್ಡಿ ಯಾವಾಗ ಯಾವ ಬಾಂಬ್ ಹಾಕ್ತಾರೆ, ಯಾರನ್ನು ಪಕ್ಷಕ್ಕೆ ಕರ್ಕೊಬರ್ತಾರೆ, ಯಾರೆಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳ ನಡುವೆ ಸ್ಲೋ ಆ್ಯಂಡ್ ಸ್ಟಡಿ ರೇಸ್ಗೆ ಮುಂದಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಅದು ಅವರ ಕ್ಷೇತ್ರ ಗಂಗಾವತಿಯನ್ನು ಕೂಡ ಸೇರಿದಂತೆ. ಮೊದಲು ಗಂಗಾವತಿ, ಆಮೇಲೆ ಕೊಪ್ಪಳ ಜಿಲ್ಲೆ, ಆನಂತರದಲ್ಲಿ ಕಲ್ಯಾಣ ಕರ್ನಾಟಕ, ಆನಂತರದಲ್ಲಿ ಸಂಪೂರ್ಣ ಕರ್ನಾಟಕ, ಹೀಗೆ ಒಂದೇ ಬಾಂಬ್ಗಳನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿಯ ಎಲೆಕ್ಷನ್ನಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಬೋದು, ಎಷ್ಟು % ಓಟನ್ನು ತಗೋಬೋದು? ಯಾಕಂದರೆ ಯಡಿಯೂರಪ್ಪನವರಿಗೆ ಇದ್ದಂಥ ವರ್ಚಸ್ ಅಂತೂ ಖಂಡಿತವಾಗ್ಲೂ ಇಲ್ಲ ರಾಜಕೀಯವಾಗಿ. ಹೀಗಾಗಿ 2013 KJP ಏನು ಮಾಡ್ತಾನೋ ನಿಮಗೆ ಗೊತ್ತು. ಆದರೂ ಜನಾರ್ದನ್ ರೆಡ್ಡಿ ಎಷ್ಟನ್ನು ಗೆಲ್ಲುತ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಸೋಲಿಗೆ ಕಾರಣ ಆಗ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ. ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಎಷ್ಟು ಇಂಪ್ಯಾಕ್ಟನ್ನು ಮಾಡ್ಬೋದು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.